ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ ಮಂಗಳೂರು ಇಲ್ಲಿ ವರ್ಷಂ ಪ್ರತಿಯಂತೆ ಜರುಗುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಕ್ಷೇತ್ರದ ತಂತ್ರಿಗಳಾದ ಅನಂತ ಉಪಾಧ್ಯಾಯರ ಮಾರ್ಗದರ್ಶನದಲ್ಲಿ ಪ್ರಧಾನ ಅರ್ಚಕರಾದ ಜನಾರ್ದನ ಭಟ್ಟರ ನೇತೃತ್ವದಲ್ಲಿ ನಡೆಯಿತು. ಮಧ್ಯಾಹ್ನ ಮುದ್ದುಕೃಷ್ಣ ಸ್ಪರ್ಧೆ ಆಕರ್ಷಕವಾಗಿ ನಡೆಯಿತು. ಸಂಜೆ 7:30 ಬಹುಮಾನ ವಿತರಣಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಮಿಲ್ಕ್ ಯೂನಿಯನ್ ಕುಲಶೇಖರ ಇದರ ಆಡಳಿತ ನಿರ್ದೇಶಕರಾದ ಜಿವಿ ಹೆಗಡೆ, ಶ್ರೀನಿವಾಸ ಕಾಲೇಜು ಫಾರ್ಮಸಿ ಒಳಚಿಲ್ ಇದರ ನಿರ್ದೇಶಕರಾದ ಡಾಕ್ಟರ್ ರಾಮಕೃಷ್ಣ ಶಬರಾಯ, ಸಬ್ ರಿಜಿಸ್ಟ್ರರ್ ಬಂಟ್ವಾಳದ ಶ್ರೀಮತಿ ಕವಿತಾ ಎಸಿ, ನಿವೃತ್ತ ತಹಶೀಲ್ದಾರರಾದ ಎಸ್ ಸುಬ್ಬಾರಾವ್, ಹಿರಿಯ ಬ್ಯಾಂಕ್ ಪ್ರಬಂಧಕರಾದ ಸತೀಶ್ ಭಟ್ಗೆ, ನಿವೃತ್ತ ಉಪವಲಯ ಅರಣ್ಯಾಧಿಕಾರಿ ಕೃಷ್ಣಪ್ಪ ಕೆ, ಜಗದೀಶ್ ಶೆಟ್ಟಿ ವಾಮಂಜೂರು, ವಸಂತ ಕೆ ಬೊಂದೇಲ್, ಗಣೇಶ್ ಕೆ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು. ಇದಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಆದರೆ ಈ ಹೊತ್ತಲ್ಲಿ ನನಗೆ ಒಂದು ಸಣ್ಣ ನೆನಪಾಗ್ತಿದೆ. ದೇವಕಿ ಒಂದು ಸಲ ಹೇಳಿದಂತೆ, ಕೃಷ್ಣನ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯವೇ ಹೊರತು ಬಹುಮಾನ ಪಡೆಯುವುದಲ್ಲ. ಆದ್ರಿಂದ ಈ 50 ದೊಡ್ಡ ಫಂಕ್ಷನ್ ಅಲ್ಲ, ಚಿಕ್ಕ ಫಂಕ್ಷನ್. ಒಂದು 50 ಮುದ್ದು ಕೃಷ್ಣಗಳು ಇದ್ದರು. ಅದು ಒಳ್ಳೆ ವೇಷಧಾರಿ ಆಗಿ ಅಲ್ಲಿ ನಾವು ಅಲ್ಲಿ ಚೂಸ್ ಮಾಡಲಿಕ್ಕೆ ಇಲ್ಲಿ ಕೂಡ ನಾವು ಮಧ್ಯಾಹ್ನ ಬಂದಿದ್ರೆ. ದಾಸರಹಳ್ಳಿ ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ಉದ್ಯಮಿ ಸೌಂದರ್ಯ ರಮೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪೋಷಕರು ಖುಷಿ ಪಡಬೇಕು. ಎಲ್ಲ ಜೋಕ್ಲಿಂದ ಆ ಕೃಷ್ಣನ ಮುಖಕ್ಕೆ ತೋದು ಆ ಒಂದು ಸೌಭಾಗ್ಯವನ್ನು ಸವಿಯೊಂದಿದೆ. ಖಂಡಿತವಾದ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಮೂಲರಯಾನೆ ಕುಲಾಲ ಸಂಘದ ಅಧ್ಯಕ್ಷರಾದ ಕೃಷ್ಣ ಅತ್ತಾವರ, ವೀರನಾರಾಯಣ ದೇವಸ್ಥಾನದ ಅಧ್ಯಕ್ಷರಾದ ಪುರುಷೋತ್ತಮ ಕುಲಾಲ್ ಕಲ್ಬಾವಿ, ವೀರನಾರಾಯಣ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರಾದ ಸುಂದರ ಕುಲಾಲ್ ಶಕ್ತಿನಗರ, ದಾಮೋದರಯ್ಯ, ಪ್ರೇಮಾನಂದ ಕೋಡಿಕಲ್, ಶ್ರೀಮತಿ ಕೆಸಿ ಲೀಲಾವತಿ ಮುಂತಾದವರು ಈ ವೇಳೆ ಹಾಜರಿದ್ದರು.